ಅಟ್ಲೀಸ್ಟ್ ಆನ್ಲೈನ್ ಕ್ಲಾಸ್ ಮಾಡಿ ಅಂದ್ರೆ ಹೈಕೋರ್ಟ್ ಬೇಡ ಅನ್ನುತ್ತೆ ಸರ್. ಪರೀಕ್ಷೆ ಇಲ್ದೆ ಸಾಯ್ತಿದೀವಿ, ಐಡಿಎಸ್ಜಿ ಕಾಲೇಜ್ ಅಲ್ಲಿ ಇಂಟರ್ನಲ್ಸ್ ನಡೀತಿದೆ ಇವತ್ತು, ಒಳಗಡೆ ಸೇರಿಸ್ಲಿಲ್ಲ ನಾವು ಎಷ್ಟಂತ ಒಂದು ಕ್ಲಾಸ್ ಮಾಡಿಲ್ಲ ಸರ್. ನಾವು ಕ್ಲಾಸಿಗೆ ಬರ್ಬೇಕಾದ್ರೆ ಕಾಲೇಜ್ ಲೆಕ್ಚರ್ಸ್ ಕಾಲೇಜಿಗೆ ಬರ್ತಿರ್ಲಿಲ್ಲ, ಇವಾಗ ಕಾಲೇಜ್ ನಡೀತಿದೆ ನಮಗೆ ಸೇರಿಸ್ಲಿಲ್ಲ ಅಂತ ನಾವೇನು ಕ್ರೂರಿಗಳ. ಕಾಲೇಜ್ ಅಲ್ಲಿ ಕಾಲೇಜ್ ಗೇಟ್ ಮುಂದೆ ಹೋದ್ರೆ ಹೈಕೋರ್ಟ್ ಆದೇಶ ಇರತ್ತೆ ಕ್ಲಾಸಿಗೆ ಸೇರಿಸ್ಬೇಡಿ ಅಂತ. ಅವ್ರು ನಮಗೆ ಕಾಲೇಜ್ ಗೇಟ್ ಒಳಗೂ ಸೇರಿಸ್ತಿಲ್ಲ ಸರ್. ಬೆಳಗ್ಗಿಂದ ಮಧ್ಯಾಹ್ನದವರೆಗೂ ನಿನ್ನೆ ಬಿಸಿಲಲ್ಲಿ ಕೂತಿದೀವಿ, ಮೊನ್ನೆ ಒಂದ್ ತೊಟ್ಟು ನೀರು ಕೊಟ್ಟಿಲ್ಲ ಸರ್. ಜೀವ ಹೋಗ್ತಿತ್ತು, ಬಿಸಿಲಲ್ಲಿ ಕೂತಿದೀವಿ, ಸಾಯೋದೊಂದೇ ಬಾಕಿ ಇತ್ತು. ವಾಚ್ಮ್ಯಾನ್ ಹೇಳ್ತಾರೆ ಅಲ್ಲಿ ಕೂತಿದೀವಿ, ಗಾಡಿ ಬಂದು ಹತ್ತಿಸ್ಕೊಂಡು ಹೋಗಿ ಇವ್ರ ಮೇಲೆ ಅಂತಾರೆ. ಅಷ್ಟೊಂದು ಕ್ರೂರಿಗಳ ನಾವು, ಐಡಿಎಸ್ಜಿ ಕಾಲೇಜ್ ವಾಚ್ಮ್ಯಾನ್ ಹೇಳ್ತಾರೆ ಅಂತ ಕ್ರೂರಿಗಳ ಸರ್ ನಾವು, ಕ್ರಿಮಿನಲ್ಸ್. ಇವಾಗ ನಾವು ಒಬ್ರೆ ಕಾಯ್ತಿದೀವಿ ಅಂತಲ್ಲ ಸರ್, ತುಂಬಾ ಜನ ಇದಾರೆ. ಡಿ ಸಿ ಸರ್ ಹತ್ರ ಬರ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಕಾಲೇಜಿಂದ ಮೂರ್ ಜನ ಬಂದಿದೀವಿ ಅಷ್ಟೇ. ತುಂಬಾ ಜನ ಬಂದ್ರೆ ಕ್ರೌಡ್ ಆಗುತ್ತೆ, ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ದಂಗ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಜನ ಬಂದಿದೀವಿ ಸರ್. ಡಿ ಸಿ ಹತ್ರ ಹೇಳೋಣ, ಅವ್ರು ಎಲ್ಲ ಕಾಲೇಜಸ್ ಇಂದ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋತಾರೆ ಅಂತ ಎಲ್ಲ ಲೆಟರ್ ಬಂದಿದ್ವಿ ಸರ್. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾವು ಕೋರ್ಟ್ ಏನ್ ಆದೇಶ ಇದೆ ಅದನ್ನೇ ಪಾಲಿಸ್ಬೇಕಮ್ಮ, ನಾವೇನು ಮಾಡಕ್ ಆಗಲ್ಲ ಅಂದ್ರು ಸರ್. ಅಟ್ಲೀಸ್ಟ್ ನಮಗೆ ಆನ್ಲೈನ್ ಕ್ಲಾಸ್ ಮಾಡಿ, ಆಮೇಲೆ ಏನ್ ಎಕ್ಸಾಮ್ ಇರುತ್ತಲ್ಲ ಅವಾಗ ಸೆಪರೇಟ್ ಎಲ್ಲರ ರೂಮ್ ಅಲ್ಲಿ ಆಡಿಟೋರಿಯಂ ಅಲ್ಲಿ ಬೇಕಾದ್ರೆ ರೋಡ್ ಅಲ್ಲಿ ಕೂತ್ಕೊಂಡ್ರು ಕ್ವಶನ್ ಪೇಪರ್ ಕೊಟ್ರೆ ಬರೀತೀವಿ ಸರ್. ನಮಗೆ ಅದೇನು ಇಲ್ಲ ಸರ್. ಪ್ರಜೆಗಳು ಅಂತ ಸರ್, ಇವತ್ತಿನ ಮಕ್ಳು ಈ ತರ ರೋಡ್ ಅಲ್ಲಿ ಇದ್ರೆ ನಾಳೆ ಎಲ್ಲಿ ಸರ್ ನಮ್ ಇಂಡಿಯಾ ಡೆವಲಪ್ ಆಗುತ್ತೆ ಸರ್? ಅರ್ಥ ಮಾಡ್ಕೋಬೇಕು ಸರ್. ಕೋರ್ಟ್ ಕೂಡ ಬೇಗ ಆದಷ್ಟು ಬೇಗ ನಮಗೆ ಆರ್ಡರ್ ಕೊಡ್ಬೇಕು ಸರ್. ಫೇಲ್ ಆದ್ರೆ ಸರ್ ಅವ್ರ ಮೇಲೇನೆ ಸರ್ ಎಲ್ಲ. ನಮ್ದು ಮಾತಾಡ್ತಿಲ್ಲ, ಅವರು ಇಂಟರ್ನಲ್ಸ್ ಕೊಡಲ್ಲ ಅಂತಾನೆ ಹೇಳಿದ್ದಾರೆ, ಮತ್ತೆ ಗ್ರೂಪ್ ಅಲ್ಲೂ ಅದೇ ತರ ಮೆಸೇಜ್ ಹಾಕಿದ್ದಾರೆ, ಮತ್ತೆ ರೀ ಎಕ್ಸಾಮ್ ನಾವು ಕೊಡಲ್ಲ, ಬರೆಯೋದಾದ್ರೆ ಈಗಲೇ ಬರೀ ಅಂತ. ನಾವು ಏನ್ ಮಾಡಕ್ಕಾಗಲ್ಲ, ಹೈಕೋರ್ಟ್ ಆದೇಶ ಬರೋ ತನಕ ಕಾಯ್ಬೇಕಂತ ಹೇಳ್ತಿದ್ದಾರೆ. ಹೈಕೋರ್ಟ್ ಆದೇಶ ಯಾವಾಗ ಬರುತ್ತೆ ಸರ್? ನಾವು ಯಾವಾಗ ರಜಾ ಮಾಡಿರೋದು? ಫೆಬ್ರವರಿ 9 ಮಾಡಿರೋದು ಸರ್. ಒನ್ ಮಂತ್ ಆಗಕ್ಕ ಇತ್ತು, ಇವತ್ತಿಗೂ ನಾವು ಕಾಲೇಜಿಗೆ ಹೋಗಿಲ್ಲ. ಕಾಲೇಜಲ್ಲಿ ಹೋದ್ರೆ ಗೇಟ್ ಹತ್ರನೇ ನಿಲ್ಸ್ತಾರೆ, ಲೈಬ್ರರಿಯಲ್ಲಿ ಹೋಗಿ ಬುರ್ಕ ಎಲ್ಲ ರಿಮೂವ್ ಮಾಡಿ ಹಿಜಾಬ್ ರಿಮೂವ್ ಮಾಡಿ. ನಾವೇನ್ ಬುರ್ಕದಲ್ಲೇ ಕೂರ್ತಿದೀವ ಸರ್? ನಾವು ಬುರ್ಕದಲ್ಲಿ ಕೂರ್ತಿಲ್ಲ, ಬರೀ ನಾವು ಯೂನಿಫಾರ್ಮ್ ಹಾಕೊಂಡು ಹಿಜಾಬ್ ಹಾಕೊಂಡು ಕೂರ್ತಿರೋದು. ಆ ಹಿಜಾಬಿಗೆ ಅಷ್ಟೊಂದು ಆಫೋಸ್ ಮಾಡೋದು ಏನು ಇಲ್ಲ ಸರ್. ಸುಮ್ಮನೆ ಅಷ್ಟೊಂದು ಹಿಜಾಬನ್ನ ಇಶ್ಯೂ ಮಾಡೋದಂತ ಸುಮ್ಮನೆ ಇಶ್ಯೂ ಮಾಡ್ತಿದ್ದಾರೆ ಸರ್ ಅವ್ರು ಅಷ್ಟೇ. ನಾವು ಬುರ್ಕದಲ್ಲಂತೂ ಕೂರ್ತಾನೆ ಇಲ್ಲ ಸರ್, ಯೂನಿಫಾರ್ಮ್ ಹಾಕೊಂಡು ಖಾಲಿ ಒಂದು ಪೀಸ್ ಆಫ್ ಶಾಲ್ ಅಷ್ಟೇ, ಅದನ್ನ ಅಷ್ಟು ದೊಡ್ಡದು ಯಾಕೆ ಸರ್ ಅವ್ರು ಮಾಡ್ತಿರೋದು? ಹಾಕ್ಲಿ, ಅವ್ರು ಯಾವ್ದು ಬೇಕಾದ್ರೆ ಹಾಕ್ಲಿ ಸರ್, ನಮಗೆ ಏನು ಇಲ್ಲ ಸರ್. ನಾವು ಮೊನ್ನೆ ಯಾರೋ ಹೇಳಿದ್ರು ಶಿವಮೊಗ್ಗದಲ್ಲಿ ಯಾವ್ದೋ ವಿದ್ಯಾರ್ಥಿ ಕುಂಕುಮ ಹಣೆಭಟ್ ಬಗ್ಗೆ ಮಾತಾಡಿದ್ದಕ್ಕೆ ಏನಂದ್ರು ಅವರು, ಆ ಅಧಿಕಾರ ಮಾತಾಡಕ್ ನೀವ್ ಯಾರು ಅಂತ ಕೇಳಿದ್ರು. ನಮ್ ಹಿಜಾಬ್ ಬಗ್ಗೆ ಮಾತಾಡಕ್ ಅವ್ರು ಯಾರು? ಅವ್ರು ಯಾರು? ನಾವೇನ್ ಅವ್ರ ಬಗ್ಗೆ ಹೋಗಿದೀವಾ? ಇಲ್ಲ ತಾನೆ, ಅವ್ರು ನಮ್ ಶಾಲ್ ಬಗ್ಗೆ ಬಂದಾಗ್ಲೇ ನಾವ್ ಅವ್ರ ಕುಂಕುಮದ ವಿಷಯ ಮಾತಾಡಿದೀವಿ ಅಂದ್ಮೇಲೆ ಅವ್ರ ಶಾಲ್ ಬಗ್ಗೆ ಬರ್ಬಾರ್ದಿದ್ ಜಸ್ಟ್ ಎ ಪೀಸ್ ಆಫ್ ಕ್ಲಾತ್ ಸರ್. ಇದರಿಂದ ಏನ್ ಪ್ರಾಬ್ಲಮ್ ಆಗ್ತಿದೆ? ಸರಿ, ಕ್ಯಾಸ್ಟಿಸಂ ಅಂತೆ, ಸಮಾನತೆ ಅಂತೆ, ಇಷ್ಟು ದಿನ ಬೇಡ್ದಿತ್ತ ಸಮಾನತೆ? ಇಷ್ಟು ದಿನ ಹಾಗಿದ್ರೆ ನಾವು ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಹಿಂದೂಸಿಗೆ ಮಾತಾಡ್ದಲ್ಲ ಹೊರಗಡೆ ಹೋಗ್ತಾ ಇದೀವಿ ಸರ್. ಅಲ್ಲಿ ಮುಸ್ಲಿಮ್ಸ್ ಅಲ್ಲಿ ಹಿಂದೂಸ್ ನಿಂತಿದ್ದಾರೆ ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಇದಾರೆ, ಇರೋದೆಲ್ಲ ಬೆಸ್ಟ್ ಫ್ರೆಂಡ್ಸ್ ಹಿಂದೂಸೆ ಸರ್. ಒಪ್ಕೋತೀನಿ ಪ್ರಾಂಪ್ಟ್, ಇರೋದೆಲ್ಲ ಹಿಂದೂಸೆ. ಯಾ ಇಷ್ಟು ದಿನ ಯಾರು ತಗದ್ ಬಾ ಅಂತ ಹೇಳಿಲ್ಲ. ಕ್ಲಾಸ್ ಗರ್ಲ್ಸ್ ಕ್ಲಾಸ್ ಬಾಯ್ಸ್ ಸಪೋರ್ಟಿಗೆ ಇದಾವ್ರೆ, ಯಾರು ನಮ್ಮನ್ನ ಅಪೋಸ್ ಮಾಡ್ತಿಲ್ಲ. ಯಾರೋ 4-5 ಜನ ಮಾಡ್ತಿರೋ ಒಂದು ಇಷ್ಟು ಚಿಕ್ಕ ಇಶ್ಯೂಗೆ ನಮ್ ಭವಿಷ್ಯ ಸರ್ ಹಾಳಾಗ್ತಿರೋದು. ಮಾತು ಸರ್, ಅವ್ರು ಬರ್ತಾರೆ ಏನ್ ಬೇಕಾದ್ರೆ ಯೂನಿಫಾರ್ಮ್ ತೆಗ್ದಿ ಬೇರೆ ಡ್ರೆಸ್ ಹಾಕೊಂಡು ಬರ್ತಾರೆ, ಏನಾರ ಮಾಡ್ಲಿ ಸರ್, ನಮಗೆ ಒಂದು ಹಿಜಾಬ್ ಹಾಕೊಂಡು ಬೇಕಾದ್ರೆ ನಾವು ಯೂನಿಫಾರ್ಮ್ ಏನ್ ಹಾಕ್ತಿವಿ ಅದ್ರ ವೇಲೆ ಹಾಕೊಂಡ್ ಬರ್ತೀವಿ ಸರ್. ಅವ್ರು ಶಾಲರ್ ಹಾಕೊಂಡ್ ಬರ್ಲಿ, ಏನಾರ ಹಾಕೊಂಡ್ ಬರ್ಲಿ, ನಮ್ಗೂ ಅಲೌ ಮಾಡ್ಬೇಕು ಸರ್ ಅಷ್ಟೇ ಸರ್ ಅವರು. ಮತ್ತೆ ಕೋರ್ಟ್ ಏನಿದೆ ಬೇಗ ಆರ್ಡರ್ ಕೊಡ್ಬೇಕು ಸರ್. ನಾವು ಅದಕ್ಕೆ ಎಕ್ಸಾಮ್ ಬರೋ ಮುಂಚೆ ಏನಾರ ಮಾಡೋಣ ಅಂತ ಇದ್ವಿ ಸರ್, ಇಷ್ಟೆಲ್ಲ ಮಾಡಿದ್ವಿ, ನೋಡಿದ್ರೆ ಇವತ್ತು ಎಕ್ಸಾಮ್ ಸರ್, ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಿದೆ ಸರ್. ನಮಗೆ ಅವರು ಕೇಸರಿ ಶಾಲ್ ಫಸ್ಟ್ ಇಂದ ಹಾಕ್ತಿರ್ಲಿಲ್ಲ ಸರ್. ನಮ್ ಕ್ಲಾಸ್ ಅಲ್ಲಿ ಒಬ್ಬ ಹಾಕೋ ಬರ್ತಿದ್ದ, ಅವಾಗ ನಾವ್ ಯಾರು ಅಂತ ಅವನಿಗಂತ ಹೆಸರೇ ತೋರಿಸ್ಲಿಲ್ಲ ಸರ್. ಅಂದ್ರೆ ಬಜರಂಗ್ ದಳ ಫಂಕ್ಷನ್ ಏನೋ ನಡೀತಿರ್ಬೇಕಾದ್ರೆ ಹಾಕೋ ಬಂದಿದ್ದ ಅವನು. ನಾವ್ ಯಾವತ್ತು ಯಾರಿಗೂ ಏನು ಹೇಳಿಲ್ಲ, ಅವ್ರು ಫಸ್ಟ್ ಇಂದನು ಹಾಕ್ತಿಲ್ಲ. ನಾವ್ ಮನೆಯಲ್ಲೂ ಹಿಜಾಬ್ ಹಾಕ್ತಿವಿ, ಮನೆಯಲ್ಲೂ ಸ್ಕಾಫ್ ಹಾಕ್ತಿವಿ, ತಲೆ ಮೇಲೆ ವೇಲ್ ಹಾಕೊಂಡು ಇರ್ತೀವಿ, ಆಮೇಲೆ ಹೊರಗಡೆ ಹಾಕಕ್ ಯಾಕೆ ಅವಕಾಶ ಇಲ್ಲ ಸರ್? ಇಷ್ಟ ದಿನ ಇಲ್ದಿದ್ದು ಇವತ್ ಏನ್ ಸರ್ ಈ ತರ? ನಾವು ಅವತ್ತಿಂದನು ಹೈಕೋರ್ಟ್ ಆದೇಶ ಕಾಯ್ತಿಲ್ವಾ ಸರ್? ಇನ್ನು ಎಷ್ಟ್ ದಿನ ಎಕ್ಸಾಮ್ ಮುಗ್ದೋಗುತ್ತೆ ಸರ್? ಹೈಕೋರ್ಟ್ ಆದೇಶ ಕೊಡಲ್ಲ, ಭವಿಷ್ಯ ಹಾಳಾಗೋದು ನಮ್ದು. ಹೈಕೋರ್ಟ್ ಎಲ್ಲೋಯ್ತು ಸರ್ ಇಷ್ಟು ದಿನ? ಹಿಯರಿಂಗ್ ಮುಗ್ದು ತುಂಬಾ ದಿನ ಆಗಿದೆ, ಒಂದ್ ಕೋರ್ಟ್ ಆರ್ಡರ್ ಕೊಡಕ್ ಏನಾಗಿದೆ ಸರ್? ರೆಸ್ಪೆಕ್ಟ್ ಕೊಟ್ಟಿ.
ಮಂಗಳೂರಲ್ಲಿ ಮಂಗಳೂರಲ್ಲಿ ಎಲ್ಲಾದ್ರೂ ಆಗ್ಲಿ ಎಲ್ಲಾ ಕಾಲೇಜ್ ಅಲ್ಲಿ ಹಾಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಚಿಕ್ಕಮಗಳೂರಲ್ಲಿ ಮಾತ್ರ ತುಂಬಾ ದೊಡ್ಡ ಇಶ್ಯೂ ಆಗ್ತಿದೆ ಇದ್ರ ಬಗ್ಗೆ. ಅಲ್ಲಿ ತುಂಬಾ ಕಾಲೇಜಸ್ ಅಲ್ಲಿ ಅಲೋ ಮಾಡಿದ್ದಾರೆ, ನಮ್ ಕಾಲೇಜ್ ಅಲ್ಲಿ ಗೇಟ್ ಒಳಗೂ ಸೇರಿಸ್ತಿಲ್ಲ. ನಾವೇನ್ ಕ್ರೂರಿಗಳ ಮಾಡೇ ಮಾಡ್ತಾರೆ ಈಗಲ್ಲ ಸರ್. ಥರ್ಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಹಾಕೊಂಡ್ ಬರ್ತಿರೋದು ಈಗ ಸಡನ್ ಆಗಿ.